ಕನ್ನಡ ಟಿಕ್ಟಾಕ್ ಅಪ್ಲಿಕೇಶನ್ ಬಂದಮೇಲೆ ನೀವು ನೋಡಿ ಗೊತ್ತೇನದಂತೆ ಎಲ್ಲ ಥರ ಅಪ್ಲಿಕೇಶನ್ ಬರ್ತಾ ಇದೆ. ರೂಪೋಸ ಬಂದು ಚಿಂಗಾರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ತುಂಬ ಅಪ್ಲಿಕೇಶನ್ ಬಿಡ್ತಾಯಿದ್ದಾರೆ. ಈಗ ಅಣ್ಣ ಅದೇ ಥರ ಇನ್ನೊಂದು ರೀಮಾಸ್ ಅಂತ ಬಿಟ್ಟಿದ್ದಾರೆ, ಅದು ಇಂಡಿಯನ್ ಅಪ್ಪೆ, ಅದು ತುಂಬ ಚೆನ್ನಾಗಿದೆ ನೋಡಿ. ಪ್ಲೇಸ್ಟೋರ್ ಹೋಗಿ, ಪ್ಲೇಸ್ಟೋರಲ್ಲಿ ರೀಮಾಸ್ ಅಂತ ಓದಿ, REMUSH ಅಂತ ಸಾಲ್ಡ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದು ನೋಡಿ. ಸೊ ಓಪನ್ ಮಾಡ್ತೀನಿ ಇಲ್ಲಿ. ಫಸ್ಟ್ ಓಪನ್ ಮಾಡ್ತಿದ್ರೆ ನಾಡು ಕ್ರಿಯೇಟ್ ಮಾಡ್ಕೊಂಡು ಅಕೌಂಟು ಫಾರ್ ಯು ಅಂತ ಬರ್ತೀವಿ. ಮೇಗಡೆ ಥ್ರೆಡ್ಡಿಂಗು ರೀಸೆಂಟ್ಲಿ ಆಡೋದು. ಸೊ ಪ್ರೊಫೈಲ್ ಹೋಗ್ತೀನಿ ನೋಡಿ, ಪ್ರೊಫೈಲ್ ಹೋಟ್ಲೇ ಈ ಥರ ಬರುತ್ತೆ ನಿಮಗೆ. ಈ ಥರ ಫ್ರೆಂಡ್ ವ್ಯೂಸ್ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದೆಲ್ಲ ಅಪ್ಡೇಟ್ ಮಾಡೋಣ. ಡಾರ್ಕ್ ಮೋಡ್ ಇದೆ, ಡಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡಾರ್ಕ್ ಮೋಡ್ ಬರುತ್ತೆ, ಅದು ಚೇಂಜ್ ಆಗುತ್ತೆ. ಅದು ಮತ್ತು ಬೇರೆ ಥರ ಮೋಡ್ ಉಳ್ಸ್ಕೊಬೋದು. ಸೊ ಟ್ರೆಡ್ಡಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಥರ ಬರುತ್ತೆ ಟ್ರೆಡ್ಡಿಂಗು, ಈ ಥರ ವಿವ್ಯೂ ಬರುತ್ತೆ. ಫಸ್ಟ್ ವಾಲ್ಯೂಮ್ ಕಮ್ಮಿ ಮಾಡ್ಬಿಡ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ನಾನು. ಈ ಥರ ಲೈಕ್ಸ್ ಬರುತ್ತೆ, ಕಮೆಂಟ್ಸು, ಶೇರು, ಸೇಮ್ ಕ್ಲಿಕ್ ಮಾಡಿದೆ. ಸೊ ಪ್ರೊಸೆಸಿಂಗ್ ಸ್ವಲ್ಪ ಡೇಲಿ ಆಗ್ತದೆ, ನೆಟ್ಟನ್ನು ಕಮ್ಮಿ ಇರಬೇಕು. ಶೇರ್ ಮಾಡ್ಕೊಂಡು ನಿಮ್ಮ ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗಳಿಗೆ ಲಿಂಕು ಬರುತ್ತೆ. ಸೊ ರೀಸೆಂಟ್ ಆಡೋದು ಯಾರು ರೀಸೆಂಟ್ ಆಡ್ಬಿಡ್ತಾರಲ್ಲ ವೀಡಿಯೋಸ್ ಬರ್ತಾ ಇಲ್ಲಿ. ತುಂಬ ಚೆನ್ನಾಗಿದೆ ಇದೊಂಥರ ಅಪ್ಲಿಕೇಶನ್ನು. ಸೊ ಕ್ಲಿಕ್ ಮಾಡ್ತೀನಿ ಪ್ರೊಫೈಲಲ್ಲಿ, ನೀವು ಫಾಲೋಯಿಂಗ್ ಇದೆ, ಫಾಲೋವರ್ಸ್ ಇದೆ, ಟೋಟಲ್ ವ್ಯೂಸ್ ಅಂತ ತಿಳ್ಕೊಂಡಿರೋದಿಲ್ಲಿ ಮೇಗಡೆ ನೋಡಿ. ಎಡಿಟರ್ ಸ್ಟುಡಿಯೋ ಅಂತಿದೆ, ನಿಮ್ಮ ಬೇರೆ ಥರ ಸ್ಟುಡಿಯೋಸಲ್ಲಿ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಇದೆ. ಫೇಸ್ಬುಕ್ ಅಂತ ಒಂದು ಫೇಸ್ಬುಕ್ಕಲ್ಲಿ ಮಾಡ್ಕೋದು, ಇಲ್ಲಿ ಬೇರೆ ದೊಡ್ಡದು ಬರ್ತವೆ ವೀಡಿಯೋಸು, ಅದು ಸ್ವೇಪ್ ಮಾಡ್ಕೋಬೋದು, ಮಾಡ್ಬೋದು ಸ್ವೇಪ್ ಬಾಕ್ಸ್ ಅಂತ. ಸರ್ಚ್ ಹೋಗಿ, ಸರ್ಚ್ ಕೊಡಿ ನೀವು ಥ್ರೆಡ್ಡಿಂಗ್ಸು ಫಾರ್ ಯು, ಫಾರ್ ಯು ಎಲ್ಲ ಹ್ಯಾಶ್ ಟ್ಯಾಗ್ ಇದೆಲ್ಲ ಬರ್ತಾ ಇರ್ತಿರಲಿ. ಸರ್ಚ್ ಮಾಡ್ಬೋದು ಮೇಡಮ್ ಹೋದರೆ. ಸೊ ಹೋಗ್ಬೋದ್ರಿ, ಮತ್ತೆ ಕ್ಲಿಕ್ ಮಾಡಿದ್ರೆ ಪರ್ಮಿಷನ್ ಕೂಡ ಕ್ಲಿಕ್ ಮಾಡಿ ನೋಡಿ ನೋಡಿ. ಓಕೆ, ಸೊ ನಿಯರ್ ಬೈ, ಸೊ ನಿಯರ್ ಬೈ ಇರೋದೆಲ್ಲ ಎಲ್ಲ ಬರ್ತಾ ಇರ್ತಿರಲಿ. ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್ನು, ಯೂಸ್ ಮಾಡಿ. ಒಳ್ಳೆ ನೀಟಾಗಿ ಇದು ಅಪ್ಲಿಕೇಶನ್, ಇದು ಇಂಡಿಯಾ ಅಪ್ಲಿಕೇಶನ್, ಮೇನ್ ಇನ್ ಇಂಡಿಯಾ. ಓಕೆ, ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಈ ಫ್ರೆಂಡ್ಸ್ಗಳಿಗೆ ಇನ್ಫಾರ್ಮ್ ಮಾಡಿ, ಅವ್ರಿಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.